ಅಂತಾನೆ ಒಪ್ಪಿದೆ ನರೇಂದ್ರ ಮೋದಿ ನಮ್ಮ ನಾಯಕ ಅಂತ ಈ ಪಾಕಿಸ್ತಾನದ ಚೇಲಾಗಳಿದಲ್ಲ ಕುನ್ನಿಗೆ ನಾಯಿ ಕುನ್ನಿಗಳು ಈ ನಾಯಿ ಕುಂಟಿ ಕುನ್ನಿಗಳ ಮಾತಿಗೆ ಯಾರ್ಯಾರು ಬೆನೆ ಕೊಡಲ್ಲ ಇವತ್ತು ಆ ಬುಟ್ಟೋ ಅವನ ಹೇಳಿಕೆ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಅಷ್ಟೇ ಅಲ್ಲ 135 ಕೋಟಿ ಜನರಿಗೂ ಕೂಡ ಆಕ್ರೋಶ ಬಂದಿದೆ 135 ಕೋಟಿ ಜನ ಜೋರಾಗಿ ಉಫ್ ಅಂದ್ರೆ ಪಾಕಿಸ್ತಾನವೇ ಇಲ್ಲದಂಗೆ ಆಗುತ್ತೆ ತಕ್ಷಣ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇರಬಹುದು ಅವರು ಈ ಒಂದು ಯಾವ ಬುಟ್ಟೋ ಇದನಲ್ಲ ಬಿಲಾವಲ್ ಬುಟ್ಟೋ ಇವನ್ನ ಪ್ರಪಂಚದ ಮುಂದೆ ನರೇಂದ್ರ ಮೋದಿಗೆ ಇಷ್ಟು ಹಗುರವಾಗಿ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ನಾನು ಮಾಡಕ್ಕೆ ಇಷ್ಟಪಡ್ತೇನೆ ಹಾಗೆ ಯಾಕೆಂದ್ರೆ ಇಂತ ಬಂದ್ರು ಕ್ಷಮೆಗೆ ಕೇಳಲ್ಲ ಬಂದ್ತರನೇ ಅವರ ಇಡೀ ಜೀವನ ಇಂತ ಬಂದ್ರಿಗೆ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಪಾಕಿಸ್ತಾನಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಆ ಪ್ರಧಾನಮಂತ್ರಿ ಅವನ ಪರವಾಗಿ ಕ್ಷಮೆ ಕೇಳಬೇಕು ಏನನ್ಕೊಂಡಿದ್ರು ನರೇಂದ್ರ ಮೋದಿ ಅಂದ್ರೆ ಮುಂಚೆ ನರೇಂದ್ರ ಮೋದಿ ಅಂತಂದ್ರೆ ಒಬ್ಬ ಹಿಂದೂ ನಾಯಕ ಇವನು ಪ್ರಧಾನಮಂತ್ರಿ ಆಗಿಬಿಟ್ರೆ ಇಡಿ ವಿಶ್ವದಲ್ಲಿ ಗಲಭೆಗಳಾಗುತ್ತೆ ಅಂತ ಭ್ರಮೆ ಇತ್ತು ಆ ರೀತಿ ಹುಟ್ಟಿದ್ರು ಆದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂತ್ರ ಇಡೀ ವಿಶ್ವದ ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರು ಅಂತ ಭಾವನೆ ತಂದಂತ ವ್ಯಕ್ತಿ ನರೇಂದ್ರ ಮೋದಿ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊತೇವೆ